ಆಫೀಸರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ಯಾಸ್ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್, ಪ್ರಮೋಟ್ ಯುವರ್ ಬ್ರ್ಯಾಂಡ್ ಥ್ರೂ ಡಿಜಿಟಲ್ ಮೀಡಿಯಾ. ಕಾಂಟ್ಯಾಕ್ಟ್ 6366085635. ನೀನು ಇಲ್ಲಿ ದಫೆದಾರ, ಯೂನಿಫಾರ್ಮ್ ಯಾಕೆ ಹಾಕೊಂಡಿಲ್ಲ ಇವ್ರು ಕೇಳೋದು? ನೀವ್ಯಾರ್ರಿ ಕೇಳೋಕ್ಕೆ? ನಾನು ಕಾನೂನನ್ನ ಕೇಳ್ತಾ ಇರೋದು, ನೀವ್ಯಾರ್ರಿ ಅಲ್ಲ. ಯೂನಿಫಾರ್ಮ್ ಇಲ್ದಲೇ ನೀವು ಹೆಂಗ್ರಿ ಚೆಕ್ ಮಾಡ್ತೀರಾ? ನೀವು ನಿಮ್ಮ ಎಸ್ ಪಿ ನಂಬರ್ ಕೊಡಿ, ನಾನು ಮಾತಾಡಬೇಕು ಅಂತ. ದೊಡ್ಡ ದೊಡ್ಡ ಸಾಹಿತಿಗಳು, ನಿವೃತ್ತ ಜಡ್ಜ್ಗಳು ಇವರೆಲ್ಲ ಸೇರಿ ಒಂದು 35 ಜನ ಒಂದು ಮನವಿ ಪತ್ರ ಮಾಡ್ತಾರೆ, ರೈತರಿಗೆ ರಿಕ್ವೆಸ್ಟ್ ಮಾಡ್ತಾರೆ, ಇದು ಈ ಚಳವಳಿ ಇದು ಬೇಡಿ, ಇದನ್ನು ವಾಪಸ್ ತೊಗೊಳ್ಳಿ, ಜನಸಾಮಾನ್ಯರ ದೃಷ್ಟಿಯಿಂದ ಇದು ಸರಿಯಲ್ಲ ಇದು ಅಂತ ಹೇಳಿ ಗಣ್ಯರ ಸಹಿ ಅಂತ ಹಾಕಿರ್ತಾರೆ. ನೀವು ಆಳುವ ವರ್ಗದ ತುತ್ತೂರಿಗಳಾಗಿ ನೀವು ಕೇಳೋದಕ್ಕೆ ಮಾತಾಡೋಂಥವ್ರು ನಿಮ್ಮನ್ನು ನಾವು ಗಣ್ಯರು ಅಂತಲೇ ಭಾವಿಸಿಲ್ಲ, ಅದರಿಂದ ತಿರಸ್ಕರಿಸಿದ್ದೀನಿ. ಇದು ಅಂಥ ಎದೆಗಾರಿಕೆ ಮತ್ತು ವೈಚಾರಿಕ ಬದ್ಧತೆ ಹಾಗೂ ಒಂದು ಶಿಸ್ತು ಇವೆಲ್ಲ ಇರಬೇಕಾದಂಥದ್ದು ಮುಖ್ಯ. ಅದು ಅಂಥ ಒಬ್ಬ ಅಪರೂಪದ ನಾಯಕ ನಂಜುಂಡಸ್ವಾಮಿ ಅವರು. ಈವನ್ ಅವರು ದೊಡ್ಡ ಕಾಡುನೂರು ಅಂತೇಳಿ ಇದ್ರ ಹತ್ರ ಹೊಳೆ ನರಸೀಪುರದ ಹತ್ರ ಬರುತ್ತೆ, ನಾನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ. ಬಟ್ ಆಮೇಲೆ ತೇಜಸ್ವಿ ಅವರು ಹೇಳ್ತಾ ಇದ್ರು, ತೇಜಸ್ವಿ ರಾಮದಾಸ್ ಮತ್ತು ನಂಜುಂಡಸ್ವಾಮಿ ಬರ್ತಾಯಿದ್ರಂತೆ, ಅವರ ತೇಜಸ್ವಿ ಅವ್ರ ತೋಟದಿಂದ ಮೈಸೂರಿಗೆ ಬರ್ತಾಯಿದ್ದಾರೆ. ಅಲ್ಲಿಗೆ ದೊಡ್ಡ ಕಾಡನೂರು ಅನ್ನೋದ್ರ ಒಂದು ಗೇಟ್ ಇದೆ, ಫಾರೆಸ್ಟ್ ಚೆಕ್ ಪೋಸ್ಟ್ ಥರ. ಅಲ್ಲಿ ಪೊಲೀಸ್ನವ್ರು ತಡೆ ಹಿಡಿದಿದ್ದಾರೆ, ಎಲ್ಲಿದೆ ಡಾಕ್ಯುಮೆಂಟ್ ಅಲ್ರಿ, ಹಾಗೆ ಹೇಗೆ ಅಂತ. ರೋಫು, ಅವ್ರ ರೋಫೇ ಕಾಸು ಅಷ್ಟೇ, ಈ ಥರದ್ದಿರುತ್ತೆ. ಇವರು ಒಳಗೆ ಬನ್ನಿ ಇಲ್ಲಿ ಕುದ್ಕೊಂಡಲ್ಲ ಮಾತಾಡೋದು ಒಳಗೆ ಅಂತ. ತೇಜಸ್ವಿಗೆ ಸ್ವಲ್ಪ ಗಾಬರಿ, ಈ ಪೊಲೀಸ್ನವ್ರು ಕಂಡ್ರೆ ಅವ್ರಿಗೆ ಅಷ್ಟು ಸ್ವಲ್ಪ ಅಲರ್ಜಿನೇ. ಅದಕ್ಕೆ ಇದೇನಪ್ಪ ಅಂತೇಳಿ ಹೋಗಾದಮೇಲೆ, ನೀನು ಇಲ್ಲಿ ದಫೆದಾರ, ಯೂನಿಫಾರ್ಮ್ ಯಾಕೆ ಹಾಕೊಂಡಿಲ್ಲ ಇವ್ರು ಕೇಳೋದು? ನೀವ್ಯಾರ್ರಿ ಕೇಳೋಕ್ಕೆ? ನಾನು ಕಾನೂನನ್ನ ಕೇಳ್ತಾ ಇರೋದು, ನೀವ್ಯಾರ್ರಿ ಅಲ್ಲ. ಯೂನಿಫಾರ್ಮ್ ಇಲ್ದಲೇ ನೀವು ಹೆಂಗ್ರಿ ಚೆಕ್ ಮಾಡ್ತೀರಾ? ನೀವು ನಿಮ್ಮ ಎಸ್ ಪಿ ನಂಬರ್ ಕೊಡಿ, ನಾನು ಮಾತಾಡಬೇಕು ಅಂತ. ಅವ್ರು ಹೆದರ್ಸೋ ರೀತಿಗೆ ಅವರು ಹೋಗಿ ಸರ್ ಅಂತ ಹೇಳ್ಕೊಳ್ಸ. ಯಾಕೆಂದರೆ ವಿತೌಟ್ ಯೂನಿಫಾರ್ಮ್ ಯಾರು ವೆಹಿಕಲ್ನ ಚೆಕ್ ಮಾಡೋಕ್ಕೆ ಬರೋಲ್ಲ. ಒಬ್ಬ ದಫೆದಾರ ಆ್ಯಸ್ ಎಸ್ ಎಚ್ ಓ ಹಿ ಕೆನ್ ಚೆಕ್, ಅವರು ಪೊಲೀಸ್ ಠಾಣೆಯ ಠಾಣಾಧಿಕಾರಿಯಾಗಿ ಚೆಕ್ ಮಾಡ್ಬೋದು, ಆದರೆ ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಅಬವೇ ವೆಹಿಕಲ್ ಚೆಕ್ ಮಾಡೋಂಥದ್ದು. ಆಮೇಲೆ ಯೂನಿಫಾರ್ಮಲ್ಲಿ ಇರಬೇಕು. ಇದನ್ನು ಅವರು ಮಾತಾಡೋದು ಯಾವಾಗಂದರೆ 70-80ರ ದಶಕದಲ್ಲಿ ಮಾಡೋಂಥ ಗಲಾಟೆಗಳು. ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಲಿ, ಇನ್ನೊಂದು ಕಡೆ ಹೋಗಲಿ, ಎಲ್ಲಿ ಹೋದರೂ ಎದುರು ಉತ್ತರ ಕೊಡೋದ್ರಲ್ಲಿ ನಿಸ್ಸೀಮ ನಂಜುಂಡಸ್ವಾಮಿಯವರು. ನಂಜುಂಡಸ್ವಾಮಿಯವ್ರನ್ನ ಚಿಕ್ಕಮಗಳೂರಿನಲ್ಲಿ ನಂಜುಂಡಸ್ವಾಮಿಯವರು, ಸುಂದರೇಶ್, ದತ್ತ, ವೆಂಕಟೇಶ್ ಮೂರ್ತಿ ಇವರೆಲ್ಲರೂ ಅಲ್ಲಿ ಅರೆಸ್ಟ್ ಮಾಡಿದ್ರು ರೈತ ಚಳವಳಿ ಇದರಲ್ಲಿ. ಮಾಡಿದಾಗ ಅದು ಯಾವುದೋ ಒಂದು ಫ್ಲಿಮ್ಸಿ ಚಾರ್ಜಸ್ಸು, ಏನು ಅಂತಂದರೆ ಯಾರೊಬ್ಬ ಕಾರ್ನ ಓವರ್ಟೇಕ್ ಮಾಡಿದ್ರು ಅಂತೇಳಿ ಅಲ್ಲಿ ಒಬ್ಬನ ಜೊತೆ ಜಗಳ ಆಗುತ್ತೆ, ಅವನಿಗೆ ಭಯೋತ್ಪಾದಕ ಇದು ಮಾಡಿದ್ರು ಅಂತೇಳಿ ಒಂದು ಸೆಕ್ಷನ್ ಹಾಕ್ಬಿಟ್ಟು ಅದೊಂದು ಕುಕ್ಡಪ್ ಕೇಸ್ ಹಾಕಿ ಕಳಿಸ್ಬಿಟ್ರು. ಕಳಿಸಿದವರು ಅಷ್ಟಕ್ಕೆ ಬಿಡೋದಿಲ್ಲ, ಕಾರವಾರ ಜೈಲಿಗೆ ಕಳಿಸ್ಬಿಡ್ತಾರೆ ನಂಜುಂಡಸ್ವಾಮಿ. ನಂಜುಂಡಸ್ವಾಮಿ ಮತ್ತು ಸುಂದರೇಶ್ ಇವರೆಲ್ಲರೂ, ಅದು ಬಹಳ ಅನ್ಯಾಯದ ಪರಮಾವಧಿ ಅದು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇವರ ಚಳವಳಿ ಹತ್ತಿಕ್ಕೋಸ್ಕರ ಅವಾಗ ಇದೆ ನಮ್ಮ ರಾಮಕೃಷ್ಣ ಹೆಗಡೆ ಅವ್ರದ್ದು, ಅದು ಗುಳೆನರಿ ಸರ್ಕಾರ ಅಂತಲೂ ಇವರೆಲ್ಲ ಟೀಕೆ ಮಾಡೋರು, ನಂಜುಂಡಸ್ವಾಮಿ ಅವರಾಗಲಿ ಲಂಕೇಶ್ ಎಲ್ಲರೂ. ಯಾಕೆಂದರೆ ಎಲ್ಲ ಬರೀ ಒಡೆದಾಳುವ ನೀತಿಗಳು ಆ ಥರದ್ದನ್ನು ಮಾಡ್ತಾಯಿದ್ದಾರೆ ಅಂತ. ಚಳವಳಿನ ಹತ್ತಿಕ್ಕೋದಕ್ಕೆ ಈ ತಂತ್ರಗಳು ಬೇಕಾಗಿರಲಿಲ್ಲ ಅಂತ. ಆಮೇಲೆ ಏನಾಗುತ್ತೆ, ಅಲ್ಲಿಂದ ರಾಜ್ಯಾದ್ಯಂತ ರಸ್ತೆ ತಡೆ ಚಳವಳಿಗಳು ಶುರುವಾಗ್ಬಿಡುತ್ತೆ, ಜೈಲು ಬರೋ ಕಾರ್ಯಕ್ರಮ ಶುರುವಾಗ್ಬಿಡುತ್ತೆ. ಸೊ ಮೈಸೂರಿನಲ್ಲೂ ಸುಮಾರು 12-13 ಸಾವಿರ ಜನ ಅದರಲ್ಲಿ ಜೈಲು ಬರೋ ಚಳವಳಿ ಮಾಡಿದ್ರು. ಇಡೀ ಕರ್ನಾಟಕ ಅಲ್ಲಾಡೋಗ್ಬಿಡ್ತು ಅದರಲ್ಲಿ ಆ ಕರೆ ಕೊಟ್ಟಾಗ. ಆಮೇಲೆ ಏನು ಮಾಡಿದ್ರು, ಇದನ್ನೇನಾರ ಒಂದು ಶಮನ ಮಾಡಬೇಕು, ರೈತರ ಬಗ್ಗೆ ತುಂಬ ಕೆಟ್ಟ ಹೆಸರು ಬರುತ್ತೆ, ಹಾಗೆ ಹೀಗೆ ನೀವು ಮಾಡ್ತಾ ಇರೋ ಚಳವಳಿ, ಆದರೆ ಇದನ್ನು ಹಿಂತೆಗೆದುಕೊಳ್ಳಿ, ಇಡೀ ಜನಜೀವನ ಅಸ್ತವ್ಯಸ್ತ ಆಗಿದೆ ಅಂತ ಹೇಳಿ ಶಿವರಾಮ್ ಕಾರಂತರು ಮತ್ತು ಇನ್ನು ಅನೇಕ ದೊಡ್ಡ ದೊಡ್ಡ ಸಾಹಿತಿಗಳು, ನಿವೃತ್ತ ಜಡ್ಜ್ಗಳು ಇವರೆಲ್ಲ ಸೇರಿ ಒಂದು 35 ಜನ ಒಂದು ಮನವಿ ಪತ್ರ ಮಾಡ್ತಾರೆ, ರೈತರಿಗೆ ರಿಕ್ವೆಸ್ಟ್ ಮಾಡ್ತಾರೆ, ಇದು ಈ ಚಳವಳಿ ಇದು ಬೇಡಿ, ಇದನ್ನು ವಾಪಸ್ ತೊಗೊಳ್ಳಿ, ಜನಸಾಮಾನ್ಯರ ದೃಷ್ಟಿಯಿಂದ ಇದು ಸರಿಯಲ್ಲ ಇದು ಅಂತ ಹೇಳಿ ಗಣ್ಯರ ಸಹಿ ಅಂತ ಹಾಕಿರ್ತಾರೆ. ನಂಜುಂಡಸ್ವಾಮಿ ಏನು ಉತ್ತರ ಕೊಡ್ಬೋದು ಇದಕ್ಕೆ? ಅಲ್ಲ, ನೀವು ಸುಮ್ಮನೆ ಊಹೆ ಮಾಡೋದಾರೆ, ಎಲ್ಲ ಗಣ್ಯಾತಿ ಗಣ್ಯರು ಶಿವರಾಮ್ ಕಾರಂತರಾಗಲಿ ಇಂಥವರೆಲ್ಲರೂ ಇದ್ದಾರೆ. ನೀವು ಆಳುವ ವರ್ಗದ ತುತ್ತೂರಿಗಳಾಗಿ ನೀವು ಕೇಳೋದಕ್ಕೆ ಮಾತಾಡೋಂಥವ್ರು ನಿಮ್ಮನ್ನು ನಾವು ಗಣ್ಯರು ಅಂತಲೇ ಭಾವಿಸಿಲ್ಲ, ಅದರಿಂದ ತಿರಸ್ಕರಿಸಿದ್ದೀನಿ.
ಇದರಂಥ ಸ್ಲ್ಯಾಬ್ ಬಹುಶಃ ಕರ್ನಾಟಕದಲ್ಲಿ ಯಾವನು ಮಾಡಿರಲಿಕ್ಕಿಲ್ಲ. ಅಲ್ಲಿ ಆಮೇಲೆ ಈ ಥರ ಚಳವಳಿ ಎಲ್ಲ ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಸೈನ್ ಹಾಕ್ಬಿಟ್ಟು ಮನವಿ ಮಾಡೋದು ಎಲ್ಲ ಇತ್ತಲ್ಲ, ಆ ಪರಂಪರೆನೇ ನಿಂತು ಹೋಗ್ಬಿಡ್ತು. ಯಾವಾಗ ನಿಮ್ಮನ್ನು ಗಣ್ಯರು ಅಂತಲೇ ನಾವು ತಿಳ್ಕೊಂಡಿಲ್ಲ, ನಿಮ್ಮ ಮಾತಿಗೆ ನಾವ್ಯಾಗ ಬೆಲೆ ಕೊಡ್ತೀವಿ, ಗೆಟ್ ಔಟ್ ಅನ್ನೋ ಥರ ಉತ್ತರ ಕೊಟ್ಬಿಟ್ಟಿದ್ರು. ನೋಡೋದಕ್ಕೆ ಉದ್ದಟತನ ಅನ್ನಂಗೆ ಕಾಣಿಸುತ್ತೆ, ಆದರೆ ಒಂದು ಚಳುವಳಿಯ ಬಿರುಸನ್ನು ಕಾಯ್ಕೊಳ್ಬೇಕಾದ್ರೆ ಈ ಥರದ್ದು ಒಂದು ಛಾತಿ ಇರಬೇಕಾಗುತ್ತೆ. ಎಲ್ಲರಿಗೂ ಈ ಲೀಡರ್ಶಿಪ್ ಆಗಲ್ಲ ಸರ್, ಗ್ಯಾಟ್ ಚಳುವಳಿ ಆಗಲಿ ಮಾನ್ಸಂಟೋ ಇಂಥವೆಲ್ಲ ತಂದ್ರಲ್ಲ, ಅದನ್ನು ಮಾಡಬೇಕಾದ್ರೆ ಅವನಿಗೊಂದು ಎದೆಗಾರಿಕೆ ಬೇಕಾಗುತ್ತೆ. ಅಂಥ ಎದೆಗಾರಿಕೆ ಮತ್ತು ವೈಚಾರಿಕ ಬದ್ಧತೆ ಹಾಗೂ ಒಂದು ಶಿಸ್ತು ಇವೆಲ್ಲ ಇರಬೇಕಾದಂಥದ್ದು ಮುಖ್ಯ. ಅದು ಅಂಥ ಒಬ್ಬ ಅಪರೂಪದ ನಾಯಕ ನಂಜುಂಡಸ್ವಾಮಿ ಅವರು. ಆದರೆ ನಂಜುಂಡಸ್ವಾಮಿ ಅವರು ತಾವು ಒಂದು ಸರಿ ಹೇಳಿದಾಗೆ ಹಿ ಈಸ್ ಅಂಡರ್ ರೇಟೆಡ್. ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದು, ಎಂಥ ಮಹತ್ತರವಾದಂಥ ಜನಸಂಘಟನೆ ಮಾಡಿದಂಥವ್ರು, ಅವ್ರನ್ನ ಅವರಿಗೆ ಸಿಗಬೇಕಾದಂಥ ಮಾನ್ಯತೆ ಸಿಕ್ಕಲೇ ಇಲ್ಲ. ನೀವು ಹೇಳಿದಂಗೆ ನನಗೆ ಒಂದು ಅನ್ಸೋದು ಏನಂದರೆ, ಈ ಚಳುವಳಿಗಳು ಅಂದರೆ ಈಗ ಸರ್ಕಾರದ ವಿರುದ್ಧ, ಇವೆಲ್ಲವೂ ಸರ್ಕಾರದ ವಿರುದ್ಧ ಚಳುವಳಿಗೆ. ಹೀಗಾಗಿ ಸರ್ಕಾರ ಇದನ್ನು ಅಂಡರ್ಮೈನ್ ಮಾಡೋಕ್ಕೆ, ಇದನ್ನು ಅಂಡರ್ ರೇಟ್ ಮಾಡೋಕ್ಕೆ, ಮತ್ತು ಇದು ಎಲ್ಲೂ ಪಠ್ಯ ಪುಸ್ತಕದಲ್ಲ ಅಥವಾ ಪುಸ್ತಕಗಳು ಬರೋ ಥರನೋ ಅದನ್ನು ಮಾಡೋಕ್ಕೆ ಎಂದು ಪ್ರಚೋದನೆ ಅಂದರೆ ಅದಕ್ಕೆ ಎನ್ಕರೇಜ್ ಮಾಡಲ್ಲ, ಮಾಡೋದಿಲ್ಲ ನ್ಯಾಚುರಲಿ, ಅದು ಮಾಡಲ್ಲ. ಸೊ ಬಟ್ ಸರ್ಕಾರ ಈ ಎಲ್ಲ ಚಳುವಳಿಗಳ ಒಟ್ಟು ಫಲಶ್ರುತಿ ಏನಾಯಿತು ರೈತರಿಗೆ ಏನು? ನೋಡಿ, ರೈತರನ್ನ 80ರ ದಶಕದಲ್ಲಿ ಯಾವ ಥರ ನಾವು ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದೋ, ಸರ್ಕಾರಿ ನೌಕರರು ಇವರೆಲ್ಲ ಅವ್ರನ್ನ ಕರ್ಕೊಂಡು ಬಂದು ಅವ್ರನ್ನ ಗೌರವದಿಂದ ಎದುರುಗೊಳ್ಳೋಂಥ ರೀತಿ, ಅವ್ರ ಕೆಲಸನ ಬೇಗ ಮಾಡ್ಕೊಳ್ಳೋ ಅಂಥದ್ದು, ಅಕ್ರಮ ಸಕ್ರಮ ಇಂಥವೆಲ್ಲ ಬಂತು ನೋಡಿ ಅಲ್ಲ ಅಂಥದ್ದು, ಸಕಾಲ ಯೋಜನೆಗಳು ಇಂಥವೆಲ್ಲ ಬರಬೇಕಾದ್ರೆ ಇವರ ಯೋಗದಾನ ಅವೆಲ್ಲ. ಈಗ ಸರ್ಕಾರ ಇವರ ಏನೇನು ಬೇಡಿಕೆಗಳನ್ನು ಮಾಡ್ತಾಯಿದ್ರು ಅದನ್ನು ಮಾಡಿಸುವಂತೆ ಮಾಡಿದ್ದೇ ನಂಜುಂಡಸ್ವಾಮಿ ಅವರ ಸಾಧನೆ ಅಥವಾ ಅವರ ಎಲ್ಲ ಸಂಗಾತಿಗಳ ಸಾಧನೆ. ರೈತರನ್ನ ಹಿಂದಾಗೆ ನಡೆಸ್ಕೊಳಕ್ಕೆ ಸಾಧ್ಯ ಇಲ್ಲ ನೋಡಿ. ಆಮೇಲೆ ಅವ್ರಿಗೆ ನ್ಯಾಯ ಬೆಲೆ ಸಿಗಬೇಕು ಅಂತಲೇ ಒಂದು ಚಳವಳಿ ಮಾಡಿದ್ರು. ಏನು ನ್ಯಾಯ ಬೆಲೆ? ನೀವು ಒಂದು ಸೋಪ್ಗೆ, ಸಿಗೆ ಪುಡಿಗೆ, ಒಂದು ಸೂಜಿಗೆ ನೀವು ಕಾರ್ಖಾನೆಯಿಂದ ಒಂದು ರೇಟ್, ಫಿಕ್ಸ್ಡ್ ರೇಟ್ ಮಾಡಿಕೊಡ್ತೀರಾ? ನಿಮ್ಮ ಲಾಭ ಟ್ಯಾಕ್ಸು ಗೀಕ್ಸು ಎಲ್ಲ ಸೇರಿಸಿ ನಮ್ಮ ತಲೆ ಮೇಲೆ ಹೊಡಿತೀರಾ? ರೈತ ಬೆಳೆಯಂಥವ್ನಿಗೆ ಏನು ಕೊಡ್ತಾ ಇದ್ದೀರಿ ನೀವು? ನ್ಯಾಯ ಬೆಲೆ ಕೊಡ್ತಾ ಇದ್ದೀರಾ ನೀವು? ಅಥವಾ ಬೆಲೆಗೆ ಪರಿಹಾರ ಕೊಡ್ತೀರಾ ನೀವು? ಆ ಥರ ಎಲ್ಲ ಆ ರೈತರಲ್ಲಿ ಆ ಥರದ್ದು ಒಂದು ಜಾಗೃತಿ ಮೂಡಿಸ್ತವ್ರು. ನಂತರ ಅದು ಆ ಜಾಗೃತಿ ಹೇಗೆ ಅಂತಂದರೆ ಒಂದು ರೀತಿ ಅಂತರ್ಗತವಾದ ಒಂಥರ ಅಂಡರ್ ಕರೆಂಟ್ ಇದ್ದಾಗೆ ಅದು ಎಲ್ಲರಲ್ಲೂ ಆ ಜಾಗೃತಿ ಮೂಡ್ತದ್ದು. ಇವತ್ತು ನಮ್ಮ ರೈತರನ್ನು ನಾವು ನೋಡುವಂಥ ದೃಷ್ಟಿಕೋನ ಬದಲಾವಣೆ ಆಗೋದಕ್ಕೂ ಈ ಹೋರಾಟಗಳೆಲ್ಲ ಕಾರಣ ಆಗುತ್ತೆ. ನೀವು ಆವಾಗ ರಾಮಕೃಷ್ಣ ಹೆಗಡೆ ಸರ್ಕಾರ ಮತ್ತು ಅದಕ್ಕಿಂತ ಮುಂಚೆ ಗುಂಡೂರಾಯ ಸರ್ಕಾರ ಮತ್ತು ಸೆಂಟ್ರಲಲ್ಲಿ ಇಂದಿರಾ ಗಾಂಧಿಯವ್ರ ಸರ್ಕಾರ, ಅದಾದ ನಂತರ ರಾಜೀವ್ ಗಾಂಧಿಯವ್ರ ಸರ್ಕಾರ, ಈ ಸರ್ಕಾರಗಳ ತಮ್ಮ ನೀತಿ ನಿರೂಪಣೆಯಲ್ಲಿ ನಂಜುಂಡಸ್ವಾಮಿಯವರ ಹೋರಾಟದ ಒಂದಷ್ಟು ಅಂಶಗಳನ್ನ ಬಂದ್ರು. ಸಿದ್ಧಾಂತದ ತಿರುಳು ಅದು ಇಂದಿರಾ ಗಾಂಧಿಯವರು ಅದನ್ನ ಅಡಾಪ್ಟ್ ಮಾಡಿಕೊಂಡ್ರು, ಹಾಗಾಗಿ ಅವರು ಮಾಡಿದ್ದಾರೆ. ಅಂದ್ರೆ ಸೈದ್ಧಾಂತಿಕವಾದಂತ ಅನೇಕ ಅಂಶಗಳನ್ನ ಕೊಟ್ಟಂತವರು ಸಮಾಜವಾದಿಗಳೇ, ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದು. ಯಾಕೆಂದರೆ ಸಮಾಜಮುಖಿಯ ಸಮಾಜವಾದಿಗಳು ಅಂದರೆ ಲೋಹಿಯ ಸಿದ್ಧಾಂತದಂಥವರು, ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ, ಆಮೇಲೆ ಎಂಥದ್ದು ವಿನೋಬ ಭಾವೆ ಮಾಡಿದಂಥ ಇದು ಹೋರಾಟ ಅವೆಲ್ಲ ಇದೆಯಲ್ಲ, ಅದನ್ನೆಲ್ಲ ಹಾಂ ಅವನ್ನೆಲ್ಲ ಅಳವಡಿಸ್ಕೊಳ್ತಾ ಬಂದರು. ನಂಜುಂಡಸ್ವಾಮಿ ಅವ್ರ ಬಗ್ಗೆ ನನಗೆ ಈಗ ಜ್ಞಾಪಕ ಆಗ್ತಾ ಇದೆ, ನಮ್ಮ ಲಾ ಕಾಲೇಜ್ಗೆಲ್ಲ ಅವ್ರು ಬಂದಿದ್ದರು. ನಾನು ಹೇಳ್ತಾ ಇರೋದು 1974-75 ಬಂದು ಅಲ್ಲ ಮಾತಾಡಿದ್ರೆ ಬಹಳ ಅತ್ಯಂತ ಇಂಟಲೆಕ್ಚುಯಲ್ ಸ್ಪಾರ್ಕ್ಸ್ ಇರೋಂಥ ಭಾಷಣಗಳು. ಲಾನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲ ತುಂಬ ಒಳ್ಳೆ ಭಾಷಣಗಳನ್ನು ಮಾಡಿದರು ಅದರಲ್ಲಿ. ಆಮೇಲೆ ಅವ್ರದ್ದೊಂದು ಪ್ರಥಮ ಒಂದು ಸಾರ್ವಜನಿಕ ಸಭೆ ಒಂದು ಮಾಡಿದೋ ನಾವು, ಯಾವುದು JP ಚಳವಳಿ. ಇದರಲ್ಲಿ ಆಗ ತೇಜಸ್ವಿ, ಲಂಕೇಶ್, ಚಂದ್ರಶೇಖರ್ ಪಾಟೀಲ್, ಸಿದ್ದಲಿಂಗ ಪಟ್ಟಣ ಶೆಟ್ಟಿ ಇವರೆಲ್ಲ ಬಂದರು. ನಾನು ಬರೀ ಒಂದು ಚೀಟಿನಲ್ಲಿ ತೇಜಸ್ವಿ ಓದಿದ್ರು ಅಂದಾಗ ಆವತ್ತಿನ ಕಾರ್ಯಕ್ರಮ ನಮಗೆ ಒಂದು ಭಯ ಇತ್ತು, ಇವೆಲ್ಲ ಏನಪ್ಪಾ ಎಲ್ಲರೂ ಕೆಟ್ಟೋಗ್ಬಿಟ್ರೆ, ಇಷ್ಟೊಂದು ಜನನ ನಾವು ಸಮಾವೇಶ ಮಾಡಿದ್ದೀವಿ ಎಲ್ಲರ ಭಾಷಣ ಕೆಡಿಸ್ಬಿಟ್ರೆ. ಯಾಕಂದರೆ ಅವ್ರನ್ನ ನಂಜುಂಡಸ್ವಾಮಿ ಅವ್ರದ್ದು ಇಂಟಲೆಕ್ಚುಯಲ್ ಭಾಷಣ ಕೇಳಿದ್ದೀವಿ, ಸಾರ್ವಜನಿಕ ಸಭೆ ಕೇಳಿಲ್ಲ ನಾವು. ಆ ಥರದ್ದೊಂದು ಭಯ ಇತ್ತು. ಅಷ್ಟರಲ್ಲೇನಾಯಿತು, ಹಾಸನದಲ್ಲಿ ರಾಜೀವ್ ಪ್ರಕರಣ ಅಂತ ಒಬ್ಬ ವಿದ್ಯಾರ್ಥಿ ಲಾಕಪ್ ಡೆತ್ ಆಗಿ ಅದು ದೊಡ್ಡ ಸ್ಟ್ರೈಕ್ ನಡೆದಿತ್ತು ರಾಜ್ಯವ್ಯಾಪಿ. ಅದು ಒಂದು ವರ್ಷದ ಕಾರ್ಯಕ್ರಮ ಅಂತ, ಒಂದು ವರ್ಷದ ನೆನಪು ಅಂತ September 5, 1974 ಆಗ ನಾವು ಒಂದು ದೊಡ್ಡ ಮೆರವಣಿಗೆಯನ್ನು ಆಯೋಜಿಸಿದ್ದೆವು, ಮೌನ ಮೆರವಣಿಗೆ. ನಾವು ಹಾಸನದಲ್ಲಿ ಹೌದು ಬಾಯಿಗೆ ಬಟ್ಟೆ ಕಟ್ಕೊಂಡು
ಕೈಗಳನ್ನು ಹಿಂದೆ ಕಟ್ಕೊಂಡು ಒಂದು ದೊಡ್ಡ ಮೆರವಣಿಗೆ ಹಾಸನದ ಇಡೀ ಅಷ್ಟು ಸ್ಕೂಲ್ಗಳು ಕಾಲೇಜುಗಳಿತ್ತು, ಅಷ್ಟೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಅಂತ ಹಿಸ್ಟಾರಿಕಲ್ ಆದಂಥದ್ದು ರೀತಿ. ಆದರೆ ಆ ಟೈಮಲ್ಲಿ ಏನಾಗುತ್ತೆ, ನಮ್ಮ ಲಾ ಕಾಲೇಜಿನ 4-5 ಜನ ಹುಡುಗರು ಲಾ ಕಾಲೇಜ್ ಹತ್ರನೇ ಮಾತಾಡ್ತಾ ಇರ್ತಾರೆ. ಈಗ ರಾತ್ರಿ 9 ಗಂಟೆ ತನಕ ಕ್ಲಾಸಸ್ ನಡೆಯುತ್ತೆ, 9:30 ತನಕ ಇವರಲ್ಲೇನು ಅಲ್ಲ, ಅಂಗಡಿಗಳು ಖಾಲಿ ಇರುತ್ತಲ್ಲ, ಬಾಗ್ಲಾಕಿರುತ್ತೆ, ಇವರು ಹರಟೆ ಹೊಡಿತಾ ನಿಂತಿದ್ದಾರೆ, ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಬಿಟ್ರು. ಆ ಟೈಮಲ್ಲಿ ಏನೋ ಒಂದು ಸಣ್ಣ ಗಲಾಟೆ ನಡೆದಿರುತ್ತೆ, ಕೋಮು ಗಲಭೆ ಥರದ್ದೇನೋ ಒಂದು, ಕರ್ಕೊಂಡೋಗಿ ಲಾಕಪ್ಪಲ್ಲಿ ಇಟ್ಬಿಡ್ತಾರೆ. ಬೆಳಗ್ಗೆ ಎಲ್ಲ ಹುಡುಗರನ್ನ ನಿಷ್ಕಾರಣ ಕರ್ಕೊಂಡೋಗಿ ಲಾಕಪ್ಪಲ್ಲಿ ಇಟ್ಟು ಅವ್ರಿಗೆಲ್ಲ ತದುಕಿದ್ದಾರೆ. ಹೋದ ವರ್ಷ ದೌರ್ಜನ್ಯದಿಂದ ಒಬ್ಬನ ಕೊಲೆ ಮಾಡಿದ್ದಾರೆ, ಈ ಸರಿ ಮತ್ತೆ ಕರ್ಕೊಂಡೋಗಿದ್ದಾರೆ, ಏನು ತಪ್ಪು ಮಾಡಿದ್ದಾರೆ. ಅವರೆಲ್ಲ ಲಾ ಕಾಲೇಜ್ ಸ್ಟೂಡೆಂಟ್ಸು, ಮತ್ತು ಅಲ್ಲ ರಾತ್ರಿ ಹೊತ್ತು 9:30 ನಿಲ್ಲೋದಕ್ಕೆ ಅವ್ರಿಗೆ ಎಲ್ಲ ರೀತಿಯ ಹಕ್ಕಿದೆ ಮತ್ತು ನ್ಯಾಯಯುತವಾಗಿದೆ ಅಲ್ಲಿ ನಿಂತ್ಕೊಳ್ಳೋದಕ್ಕೆ. ಬೇರೆ ಕಡೆ ನಿಂತಿಲ್ಲ ಅವರು, ಕಾಲೇಜಿನ ಜಸ್ಟ್ ಪ್ರಮೈಸಸ್ ಪಕ್ಕ. ಆವಾಗ ಹಾರನಹಳ್ಳಿ ರಾಮಸ್ವಾಮಿ ಅವ್ರು ತಾವು ಕೇಳಿದಾರ, ಯಾವುದು ದೊಡ್ಡ ಮಿನಿಸ್ಟರ್ ಎಲ್ಲ ಆಗಿದ್ರು, ಅವರೇ ನಮ್ಮ ಲಾ ಕಾಲೇಜಿನ ಪ್ರಿನ್ಸಿಪಾಲು. ಮತ್ತು ಪ್ರೊಫೆಸರ್ಸು ಕೃಷ್ಣಸ್ವಾಮಿ ಅಂತ ಇದ್ದರು, ಮುರುಗಪ್ಪನವರಿದ್ದರು, ಅವರೆಲ್ಲರೂ ಬಂದರು ಬಿಡಿಸ್ಕೊಳ್ಳೋದಕ್ಕೆ ಅಂತ ಬಂದಾಗ, ಆವಾಗಿನ ಎಸ್ ಪಿ ಇದ್ದರು ಮ್ಯಾಡ್ MD ಸಿಂಗ್ ಅಂತೇಳಿ, ಅದೇನಾಯಿತೋ ಅವರು ಕಾಲ್ ಮೇಲೆ ಕಾಲ್ನ ಟೇಬಲ್ ಮೇಲೆ ಕಾಲ್ ಹಾಕೊಂಡು ಮಾತಾಡ್ಬಿಟ್ರು. ಯಾರು? MD ಸಿಂಗ್, ಎಸ್ ಪಿ. ಭಾಳ ಆನೆಸ್ಟ್ ಆಫೀಸರು ಇವ್ರನ್ನ. ಏನೋ ಬಂದು ಇವರೆಲ್ಲ ಕೇಳೋಕ್ಕೆ ಬಂದ್ರಲ್ಲ, ಆವಾಗ ಹಾರನಹಳ್ಳಿ ರಾಮಸ್ವಾಮಿ ಇದ್ದರೆ ಸಾಮಾನ್ಯದ ವ್ಯಕ್ತಿ ಅಲ್ಲ, ಶಿವರಾಮ ಕಾರಂತರ ನಾವೆಲ್ಲ ಒಂದು ಕಡೆ ಅವ್ರ ಹೆಸರು ಪ್ರಸ್ತಾಪ ಆಗುತ್ತೆ, ಯಾರೋ ಭೂಗತ ಇವರಿಬ್ಬರು ಲೀಡರ್ಸ್ ಸಿಗ್ತಾರೆ, ಅಯ್ಯೋ ನಾವೆಲ್ಲೋ ಹಾರನಹಳ್ಳಿಯವರೋ ನಿಟ್ಟೂರವರೋ ಇರಬೇಕೆಂದು ಅಂದ್ಕೊಂಡಿದ್ದೆ ಅಂತ ಒಂದು ಡೈಲಾಗ್ ಬರುತ್ತೆ ಒಂದು ಕಾದಂಬರಿನಲ್ಲಿ. ಅಂದರೆ ಹಾರನಹಳ್ಳಿ ರಾಮಸ್ವಾಮಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದಂಥವ್ರು, ಅವ್ರಿಗೆ ಎದುರುಗಡೆ ಆ ಥರ ಅವಮಾನ ಮಾಡಿಬಿಟ್ರು ಅಂತ ಹುಡುಗರೆಲ್ಲ ದೊಡ್ಡ ಗಲಾಟೆ ಮಾಡಿಬಿಟ್ರು. ಇದು ಹೆಂಗೆ ಪ್ರಿನ್ಸಿಪಾಲ್ಗೆ ಅವಮಾನ ಮಾಡಿದ್ರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಂಥೇಳಿ. ನಮ್ಮ ನಂಜುಂಡಸ್ವಾಮಿಯವ್ರಿಗೆ ಸರ್ ಹಿಂಗೆಲ್ಲ ಮಾಡಿದ್ರು, ಈ ಥರ ಎಲ್ಲ ಮಾಡಿದ್ದಾರೆ, ದೌರ್ಜನ್ಯ ನಡೀತಾನೆ ಇದೆ ಅಂತ ಹೇಳಿ ನಾವು ಹೇಳ್ದು. ಆಮೇಲೆ ಅವರು ಭಾಷಣ ಇತ್ತಲ್ಲ ಅವರು, ಅದಕ್ಕೆ ಅವ್ರು ಇನ್ನೇನು ಬೇರೆ ಮಾತಾಡಲಿಲ್ಲ. ಇವತ್ತು ತೇಜಸ್ವಿಯಾಗ ದೇಶ ಹತ್ತು ಉರಿತಾ ಇದೆ, ನಾವೇನು ಮಾಡೋದು ಅಂತ ಕೇಳಿದ್ರಲ್ಲ, ಅದನ್ನೇ ಮುಂದುವರ್ಸ್ಕೊಂಡು ಹೇಳಿದ್ರು. ನಾನು ಇವತ್ತಿನ ದಿನ ಪೊಲೀಸ್ನವರು ಒಬ್ಬ ವಿದ್ಯಾರ್ಥಿನ ಹಾಡ್ ಹಗಲಲ್ಲೇ ಅವನು ಲಾಕಪ್ಪಲ್ಲಿ ಹಾಕಿ ಅವನನ್ನು ಸಾಯಿಸಿದ್ದೀರ, ಇನ್ನೂ ನಿಮಗೆ ರಕ್ತದ ದಾಹ ಅಡಗಿಲ್ವಾ? ಇಲ್ಲಿರೋ ಅಂಥ ಅವಿವೇಕಿ ಪೊಲೀಸ್ನವರೇ ಸರಿಯಾಗಿ ಕೇಳಿಸ್ಕೊಳ್ಳಿ ರೀ. 1970s ಒಬ್ಬ ವ್ಯಕ್ತಿ ಪೊಲೀಸ್ನವ್ರಿಗೆ ಮಾತಾಡೋದುಂಟು ಆ ರೀತಿ ಓಪನ್ ಆಗಿ ಸಭೆಯಲ್ಲಿ, ಅವಿವೇಕಿ ಪೊಲೀಸ್ನವರು ನೀವು ಕೇಳಿಸ್ಕೋಬೇಕು, ನಿಮ್ಮ ಎಸ್ ಪಿ ಆತನೇನು ಇದಲ್ಲ ಅಂತ ಹೇಳಿ ಅವ್ರ ಬಗ್ಗೆ ಒಂದಷ್ಟು ಟೀಕೆ ಮಾಡಿಬಿಟ್ಟು ನೀವು ತಿಳ್ಕೊಳ್ಬೇಕಾದಿಷ್ಟೇ. ಯಾವುದೇ ರೀತಿ ಅಂತ ಅನುಚಿತವಾದ ಆದೇಶಗಳನ್ನು, ಇಲ್ಲೀಗಲ್ ಆದಂಥ ಇನ್ಸ್ಟ್ರಕ್ಷನ್ಸನ್ನು ನೀವು ತಗೊಳ್ಬಾರ್ದು, ಅದನ್ನು ತಿರಸ್ಕರಿಸುವ ಹಕ್ಕು ಪೊಲೀಸ್ನವ್ರಿಗಿದೆ. ಯಾವುದೇ ಒಬ್ಬ ವ್ಯಕ್ತಿನ ನೀವು ಅರೆಸ್ಟ್ ಮಾಡಿದ್ದೀರಾ ಅಂತಂದರೆ ವಿತಿನ್ 24 hours ಅವನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು, ಅದು ಬೇಸಿಕ್ ಕಾನೂನು ಅದು. ಮತ್ತು ಯಾರನ್ನ ನೀವು ಅರೆಸ್ಟ್ ಮಾಡಿದ್ದೀರಾ ಅವರ ಮನೆಯವ್ರಿಗೆ ಇವ್ರಿಗೆ ಇಂಥವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಮಾಹಿತಿ ಕೊಡಬೇಕು, ಅದು ಪ್ರಜಾಪ್ರಭುತ್ವದ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು. ಎಲ್ಲ ಓಪನ್ ಸಭೆಯಲ್ಲಿ ಅವರು ಹಾಗೆ ಮಾತಾಡಿದ್ರು ಇಲ್ವೋ, ಎಲ್ಲ ಒಂಥರ ಸ್ಟನ್ನಾಗಿ ನಿಂತ್ಕೊಂಡ್ಬಿಟ್ರು, ಏನಪ್ಪ ಈ ಥರ ಮಾತಾಡ್ತಾ ಇದ್ದಾನೆ ಮನುಷ್ಯ ಅಂತೇಳಿ. ಅಂದರೆ ಆ ಛಾತಿ ಇದ್ದಂಥ ಮನುಷ್ಯ ಅವರು ಹೆಂಗೆ ಅದು ಎಲ್ಲ ಒಂಥರ ಒಂದು ರೀತಿ ಆ ಇಡೀ ಸಭೆನ ಒಂಥರ ಶೇಕ್ ಆಗೋ ರೀತಿ ನಾನು ಮಾತಾಡಿದ್ದವರು. ಅದೇನೆ ಆಸೆ ಮುಂದುವರಿತು. ಆದರೆ ಒಂದು ವ್ಯತ್ಯಾಸ ಏನು ಅಂತಂದರೆ, ಅವರು JP ಚಳವಳಿನಲ್ಲಿದ್ದಾಗ ಬಳಸ್ತಾ ಇದ್ದಂಥ ಸಭ್ಯ ಭಾಷೆ ರೈತ ಚಳವಳಿಗೆ ಹೋದಾಗ ಸ್ವಲ್ಪ ಬದಲಾವಣೆ ಆಗುತ್ತೆ. ಇಟ್ ವಿಲ್ ಬಿಕಮ್ ರಾ ಹಾರ್ಷ್, ರೈತರ ಒಂದು ರಾನೆಸ್ ಇರುತ್ತೆ ನೋಡಿ, ಆ ರೀತಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ನೀವು ಒಂದು ಪ್ರಸಂಗ ಹೇಳ್ತಾ ಇದ್ರಿ, ಅಲ್ಲಿ ಕಾರವಾರ ಜೈಲಿಗೆ ಹಾಕಿದ್ರು ಅಂಥೇಳಿ, ಅದೇನಾಗುತ್ತೆ ಸರ್? ಆಮೇಲೆ ಸರ್ ಕಾರವಾರ ಜೈಲಲ್ಲಿ ಬಿಡುಗಡೆ ಮಾಡಿದ್ರು ಆಗ ಬೇಷರತ್ತಾಗಿ, ಏನು ಮಾಡಿದ್ದಾರೆ ಅಂಥೇಳಿ. ಅಲ್ಲಿ ಯಾವುದೋ ಒಬ್ಬ ವೆಹಿಕಲ್ ಟಚ್ ಮಾಡ್ದ ಅಂತ ಹೇಳಿ ಗಲಾಟೆ, ಆ್ಯಕ್ಚುಲಿ ಡ್ಯಾಶ್ ಹೊಡೆದಿಲ್ಲ ಅಥವಾ ಓವರ್ಟೇಕ್ ಮಾಡ್ದ ಅಂತನೋ ಏನೋ ಒಂದು ಜಗಳ, ಅದನ್ನು ಇವರು ಈ ಮಟ್ಟಕ್ಕೆ ಬೆಳೆಸಿದ್ರು. ಆವಾಗ ನಂಜುಂಡಸ್ವಾಮಿ ಅವ್ರು ಹೇಳಿದರು, ಡೋಂಟ್ ಓವರ್ ಆ್ಯಕ್ಟ್ ಟುವರ್ಡ್ಸ್ ಎ ಸಿಚುಯೇಷನ್, ನಡೆದಿರೋ ಘಟನೆ ಇದೆ ಅಂಥೇಳಿ ಇಷ್ಟು ದಪ್ಪ ಮಾಡೋದಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ನೀವು ನಡೆಸಬೇಕು ಅಂತ ಹೇಳಿ. ಅವೆಲ್ಲ ಹೋರಾಟದ ಛಾತಿ ಇರೋಂಥವ್ರು ಪ್ರಾಮಾಣಿಕವಾಗಿದ್ದಾಗ ಇವೆಲ್ಲ ಬರ್ತವೆ. ಈಗ ಒಬ್ಬನೇ ಒಬ್ಬ ನಾಯಕ ಆ ಥರದ್ದಿಲ್ಲ, ಚಳುವಳಿ ಅಂತಂದರೆ ಏನಾರ ಬಳುವಳಿ ಸಿಗುತ್ತಾ ಅಂತ ಓಡಾಡೋ ಅಂತ ಟೈಮ್ ಆಗಿದೆ ಈಗ. ಅದು ನಮ್ಮ ಕಾಲದ ಅತ್ಯಂತ ಪ್ರಭಾವಿ ಹೋರಾಟಗಾರ.
ಆಮೇಲೆ ಅವರಿಗೆ ಇದರಲ್ಲೆಲ್ಲ ಇತ್ತಲ್ಲ ಸರ್, ಅಂತಾರಾಷ್ಟ್ರೀಯ ರೈತ ಹೋರಾಟಗಳಲ್ಲಿ ಇದರಲ್ಲ ಸಮಾವೇಶಗಳಲ್ಲಿ ನಂಜುಂಡಸ್ವಾಮಿ ಅವರಿಗೆ ಒಂದು ಗೌರವಯುತವಾದಂಥ ಆಹ್ವಾನ ಯಾವಾಗಲೂ ಇರ್ತಾ ಇತ್ತು. ಅದೊಂದು ನಮ್ಮ ನಾಡಿನ ಹೆಮ್ಮೆ ಅಂತ ಹೇಳಬೇಕು.